ನಿಂತು ಮಾಡ್ತೇವೆ ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ಇವತ್ತು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದು. 5 ಗ್ಯಾರಂಟಿನ ಕೊಟ್ಟಿದೀವಾ ಇಲ್ವಾ? ಕೊಟ್ಟಿದ್ದೀವಿ. ಎಲ್ಲರ ಮನೆಗೂ ಬರ್ತಾ ಇದೆ. ದಳದವರು ಬಿಜೆಪಿಯವರು ಅದನ್ನ ವಿರೋಧ ಮಾಡ್ತಾರೆ. ನೀವು ನಮ್ಮ ಕುಟುಂಬ ಚೆನ್ನಾಗಿದೆ, ಕನಿಷ್ಠ 4-5 ಸಾವಿರ ನಮ್ಮ ಕುಟುಂಬಕ್ಕೆ ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡಿ ಇಲ್ಲಿ ಅಭ್ಯರ್ಥಿ ಯಾರು ಅಂತ ಅಂದ್ರೆ ನಿಮ್ಮ ಮನೆ ಮಗ. ನಿಮ್ಮ ಮನೆ ಮಗ ಯಾರು? ಯೋಗೇಶ್ವರ್ ಅವರು ನಿಮ್ಮ ಮನೆ ಮಗ. ನಿಖಿಲ್ ಕುಮಾರಸ್ವಾಮಿ ನಿಮ್ಮೂರವರಲ್ಲ. ಯೋಗೇಶ್ವರ್ ತೀರೋದ್ರೆ ಚಕ್ಕೆರಳಾಗ್ತಾರೆ, ಹೌದಾ ಇಲ್ವಾ? ನಿಮ್ ಕಷ್ಟ ಅಂತ ಅಂದ್ರೆ ಬಂದು ನಿಮ್ಮೂರಲ್ಲಿ ನಿಮ್ ಪಡಸಾಲೆ ಮೇಲೆ ಕೂತ್ಕೋತಾರೆ. ಕುಮಾರಸ್ವಾಮಿ ಅವ್ರು ಯಾವತ್ತಾರ 6 ವರ್ಷದಲ್ಲಿ ಬಂದಿದ್ರು ನಿಮ್ಮೂರಿಗೆ? ಯೋಗೇಶ್ವರನ ಗೆಲ್ಸಿದ್ರೆ ಇವತ್ತು 10 ಸಾರಿ ಬಂದಿರೋರು. ಬರ್ತಿದ್ರೋ ಇಲ್ವಾ? ಈಗ್ಲೂ ಬರ್ತಾನೆ ಅವರೇ. ಯಾಕೆ ಹೇಳು? ನಮ್ಮೂರು ಅಂತ. ನಮ್ಮೂರು ನಮ್ಮೂರು ನಮ್ ಜನ ಅಂತ. ನೀವು ಹಬ್ಬ ಅಂದ್ರು ಬರ್ತಾರೆ, ಏನಾರ ಕಷ್ಟ ಅಂದ್ರು ಬರ್ತಾರೆ, ಯಾರ ಆಸ್ಪತ್ರೆ ಅಂದ್ರು ಬರ್ತಾರೆ, ಒಳ್ಳೇದಿದ್ರು ಬರ್ತಾರೆ, ಕೆಟ್ಟದಿದ್ರು ಬರ್ತಾರೆ. ಯಾಕೆ? ನಮ್ಮೂರವರು ನಮ್ ಜನ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಬರುದೂ ಇಲ್ಲ. ಈಗ ಮಗನ ಓಟ್ ಹಾಕಿ ನಾ ತಪ್ಪ ಮಾಡ್ಬಿಟ್ಟೆ ಅಂತ ತಪ್ಪು ಹೇಳ್ಕೊಂಡು ಕಣ್ಣೀರ್ ಹಾಕೋಕ್ಕೋಸ್ಕರ ಬರ್ತಾನೆ. ಅದರಿಂದ ದಯವಿಟ್ಟು ಆ ಕಣ್ಣೀರಿಗೆಲ್ಲ ಮರಗಬೇಡಿ. ಕಾಂಗ್ರೆಸ್ ಸರ್ಕಾರ ಇದೆ ಈ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯೋಗೇಶ್ವರ ಅವರು ನಾನು ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ತಮ್ಮ ಆಶೀರ್ವಾದ ಯಾವುದಕ್ಕೆ? ಹಸ್ತದ ಗುರುತಿಗೆ. ತಮ್ಮ ಅತ್ಯಮೂಲ್ಯವಾದಂತಹ ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ ಯೋಗೇಶ್ವರ ಅವರು ಮಾತಾಡ್ತಾರೆ.